ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ನಾಲ್ಕು ಬೆಲ್ಜಿಯಂ ಶತಮಾನಗಳಿಂದ ಕ್ಯಾಥೊಲಿಕ್ ಮತ್ತು ಆಲ್ಪಾ ಮೌಂಟೇನಾದ ಜನಸಮೂಹದಿಂದ ಕೂಡಿದೆ ಈ ದೇಶವು ಆರು ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅವರಲ್ಲಿ ಕೇವಲ ಹದಿನೈದು ಸಾವಿರ ಪ್ರೊಟೆಸ್ಟೆಂಟರು ಮತ್ತು ಮೂರು ಸಾವಿರ ಯಹೂದಿಗಳು ಉಳಿದವರೆಲ್ಲರೂ ಕ್ಯಾಥೋಲಿಕ್ ಧರ್ಮದವರು ಇಲ್ಲಿ ನಿವೇದನೆಯ ದೃಢವಾದ ಐಕ್ಯವಿದೆ ಕ್ಯಾಥೋಲಿಕ್ ಚರ್ಚ್ ಬೆಲ್ಜಿಯಂನ ಜೀವನ ಇತಿಹಾಸದಲ್ಲಿನ ಪ್ರಮುಖ ವಿಷಯ ಹಾಗೂ ಬಲ ಗತವೈಭವದ್ದು ಇಲ್ಲಿ ಆಕೆ ತನ್ನ ಶ್ರೇಷ್ಠ ವಿಜಯಗಳನ್ನು ಆಚರಿಸಿದ್ದಾಳೆ ಮತ್ತು ಪದೇ ಪದೇ ಅವುಗಳ ಬಗ್ಗೆ ಹೆಮ್ಮೆ ಪಡುತ್ತಾಳೆ ಕೆಲವು ಅಸಾಧಾರಣ ಪ್ರಕರಣಗಳೊಂದಿಗೆ ಅವರು ದೇಶದ ಶೈಕ್ಷಣಿಕ ವ್ಯವಸ್ಥೆಯನ್ನು ನಿಯಂತ್ರಿಸಿದ್ದಾರೆ ವಿಶೇಷವಾಗಿ ಧಾರ್ಮಿಕ ಮತ್ತು ಸಾರ್ವಜನಿಕ ಶಾಲೆಗಳು ಈಗ ಕ್ಯಾಥೊಲಿಕ್ ಬೆಲ್ಜಿಯಂನಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವವು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಇದನ್ನು ಕಳೆದ ಚುನಾವಣೆಗಳು ತೋರಿಸಿವೆ ಚುನಾವಣೆಯಾದ ಎಲ್ಲ ಮತಗಳಲ್ಲಿ ಸುಮಾರು ಐದನೇ ಒಂದು ಭಾಗದಷ್ಟು ಸೋಷಿಯಲ್ ಡೆಮಾಕ್ರೆಟಿಕ್ಗಳ ಅಭ್ಯರ್ಥಿಗಳಿಗೆ ನೀಡಲಾಯಿತು ಮತ್ತು ಸಮಾಜವಾದಿಗಳ ಪರವಾಗಿರುವುದಕ್ಕಿಂತ ಹೆಚ್ಚಿನ ಬಹುಮತಗಳು ಸಮಾಜವಾದಿ ಅಭ್ಯರ್ಥಿಗಳ ಪರವಾಗಿ ಕಂಡುಬರುತ್ತವೆ ಎಂಬುವುದನ್ನು ನಾವು ನೆನಪಿನಲ್ಲಿಡಬೇಕು ಪ್ರಜಾಪ್ರಭುತ್ವವಾದಿಗಳು ಶ್ರೀಮಂತರು ಮತ್ತು ವಿದ್ಯಾವಂತರು ಬಹುಮತಗಳ ಹಕ್ಕನ್ನು ಚಲಾಯಿಸುತ್ತಾರೆ ಎಂಬುವುದು ಬೆಲ್ಜಿಯಂನ ನಿಯಮವಾಗಿದೆ ಅಂದರೆ ಅವರ ಮತಗಳನ್ನು ಎರಡು ಅಥವಾ ಮೂರು ಬಾರಿ ಎಣಿಸಲಾಗುತ್ತದೆ ಸಮಾಜವಾದಿ ಮತಗಳ ಈ ಹೆಚ್ಚಳವು ಲಿಬರಲ್ ಪಕ್ಷದ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಅಲ್ಪ ಮಲೆನಾಡಿನವರು ಹೇಳಿಕೊಳ್ಳುತ್ತಾರೆ ಸ್ವಲ್ಪ ಮಟ್ಟಿಗೆ ಈ ವಿಷಯ ನಿಜವಾಗಿದೆ ಆದರೆ ಇದು ಸಮಾಜವಾದ ಅಧರ್ಮ ಮತ್ತು ನೈತಿಕ ಅಂತಃಪತನದ ವಿರುದ್ಧ ಭದ್ರಕೋಟೆಯಾಗಿದೆ ಎಂದು ಕ್ರೈಸ್ತ ಪಾದ್ರಿಗಳ ಸಮರ್ಥನೆಗಳು ಕಡಿಮೆ ಅಸಂಬದ್ಧವಾದವುಗಳಲ್ಲ ಕ್ಯಾಥೊಲಿಕ್ ಚರ್ಚ್ ರಾಜ್ಯ ಮತ್ತು ಸಮಾಜದ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ವೈದ್ಯರಿದ್ದಾರೆ ವಾರಸುದಾರರಾಗಿರುವ ಈ ಉದಾರವಾದಿಗಳು ಎಲ್ಲಿಂದ ಬಂದರು ಕ್ಯಾಥೊಲಿಕ್ ಧರ್ಮವು ಸಾಮಾಜಿಕ ಪ್ರಜಾಪ್ರಭುತ್ವದಿಂದ ನಾಸ್ತಿಕತ್ವದ ಉದಾರ ಸಿದ್ಧಾಂತದಿಂದ ಜನರನ್ನು ಸ್ವಲ್ಪ ಮಟ್ಟಿಗೆ ಕಾಪಾಡಬಹುದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಜೀವನದ ಎಲ್ಲಾ ವಿವಿಧ ಕೇಂದ್ರಗಳಲ್ಲಿನ ಪ್ರತಿನಿಧಿಗಳಿಗೆ ಸುತ್ತೋಲೆ ಪತ್ರವನ್ನು ಕಾರ್ಮಿಕರ ಸ್ಥಿತಿಗೆ ಸಂಬಂಧಿಸಿದ ಪ್ರಶ್ನೆಗಳೊಂದಿಗೆ ಕಳುಹಿಸಲಾಯಿತು ಮೂರ್ನಾಲ್ಕು ಉತ್ತರಗಳು ಧಾರ್ಮಿಕವಾಗಿ ಜನರು ಹದಗೆಟ್ಟಿದ್ದಾರೆ ಅಥವಾ ಪೂರ್ತಿಯಾಗಿ ಕಣ್ಮರೆಯಾಗಿದ್ದಾರೆ ಅಥವಾ ಕ್ಯಾಥೋಲಿಕ್ ಧರ್ಮವು ತನ್ನ ಹಿಡಿತವನ್ನು ಹೆಚ್ಚು ಹೆಚ್ಚು ಕಳೆದುಕೊಳ್ಳುತ್ತಿದೆ ಎಂದು ಘೋಷಿಸಿದರು ನಿಷ್ಠೆಯುಳ್ಳ ಸೇವಕರು ಅದರ ಮೂವತ್ತೆಂಟು ಚರ್ಚ್ಗಳು ಮತ್ತು ಮೂವತ್ತೈದು ಸನ್ಯಾಸಿ ಮಠಗಳೊಂದಿಗೆ ಹತಾಶ ಉತ್ತರವನ್ನು ನೀಡಿತು ಹತ್ತನೆಯ ಒಂಬತ್ತು ಭಾಗದಲ್ಲಿ ಮಕ್ಕಳು ನ್ಯಾಯಸಮ್ಮತವಲ್ಲದವರಾಗಿದ್ದಾರೆ ಮತ್ತು ವಿವರಣೆಗೆ ಮೀರಿದ ಅನೈತಿಕತೆ ಎಂದು ಬ್ರಾಸೆಲ್ಸ್ ಘೋಷಿಸಿದರು ಇದೆಲ್ಲವೂ ಹೀಗೆಯೇ ಆದಾಗ್ಯೂ ಬೆಲ್ಜಿಯನ್ ಸೋಷಿಯಲ್ ಡೆಮಾಕ್ರೆಟಿಕ್ ಅವರು ಶಾಲೆಯಲ್ಲಿ ಓದುವವರಿಗೆ ಕ್ಯಾಥೊಲಿಕ್ ಆಲ್ಟ್ರಾಮ್ ಮೌಂಟೇನ್ ಸಾರ್ವಜನಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಯಾಗಿದ್ದರು ಮತ್ತು ಪ್ರತಿ ವರ್ಷ ಅರ್ಧ ಮಿಲಿಯನ್ಗಿಂತಲೂ ಹೆಚ್ಚು ಇವರು ದೇಶದಲ್ಲಿ ಕ್ಯಾಥೊಲಿಕ್ ಧರ್ಮೋಪದೇಶಕರುಗಳು ಮತ್ತು ಹೇಳಿ ಕಲಿಸುವ ಉಪನ್ಯಾಸಕರುಗಳನ್ನು ನೀಡಲಾಗುತ್ತದೆ ಸರಿಯಾದ ವೈಚಾರಿಕತೆಯೊಂದಿಗೆ ಸನ್ಯಾಸಿ ಗೃಹ ಮತ್ತು ಪಾದೆಗಳ ಭೂಮಿ ಎಂದು ಕರೆಯಲ್ಪಡುವ ದೇಶವು ಸಾಮಾಜಿಕ ಕ್ರಾಂತಿಯ ಸ್ವರ್ಣನಗರಿಯಾಗಿ ಮಾರ್ಪಟ್ಟಿದೆ ಮುಂದಿನ ಶೀರ್ಷಿಕೆ ಯುದ್ಧಕ್ಕಾಗಿ ಅತರ ಅತಿರಂಜಿತ ಸಿದ್ಧತೆಗಳು ಎಕ್ಸ್ಟ್ರಾವಗೆಂಟ್ ಪ್ರಿಪ್ರೇಷನ್ ಫಾರ್ ವಾರ್ ತಲೆ ಮೇಲೆ ತೂಗುತ್ತಿರುವ ಕ್ರಾಂತಿಯ ಭಯವು ಕ್ರೈಸ್ತ ಪ್ರಪಂಚದಲ್ಲಿ ಪ್ರತಿ ರಾಷ್ಟ್ರವನ್ನು ಯುದ್ಧಕ್ಕಾಗಿ ಅತಿರಂಜಿತ ಸಿದ್ಧತೆಗಳಿಗಾಗಿ ಪ್ರೇರೇಪಿಸುತ್ತದೆ ಒಬ್ಬ ರಾಜಧಾನಿ ನಿವಾಸಿ ಹೇಳುವಂತೆ ಯುರೋಪಿನ ಐದು ಪ್ರಮುಖ ರಾಷ್ಟ್ರಗಳು ಯುದ್ಧದಲ್ಲಿ ಮನುಷ್ಯರನ್ನು ಮತ್ತು ಭೌತಿಕ ವಸ್ತುಗಳನ್ನು ನಾಶ ಮಾಡುವ ಉದ್ದೇಶದಿಂದ ಆರು ಬಿಲಿಯನ್ ಇನ್ ಐನೂರ ಇಪ್ಪತ್ತೈದು ಮಿಲಿಯನ್ ಫ್ರಾಂಕ್ಗಳನ್ನು ವಿಶೇಷ ಖಜಾನೆಯಲ್ಲಿ ಇರಿಸಿದೆ ಈ ಮಾರಕ ಉದ್ದೇಶಕ್ಕಾಗಿ ಮೀಸಲು ನಿಧಿಯನ್ನು ಒಟ್ಟುಗೂಡಿಸಿದ ರಾಷ್ಟ್ರಗಳಲ್ಲಿ ಜರ್ಮನಿ ಮೊದಲನೆಯದು ಅದು ಒಂದು ಬಿಲಿಯನ್ ಐನೂರು ಮಿಲಿಯನ್ ಫ್ರಾಂಕ್ಗಳನ್ನು ಹೊಂದಿದೆ ಫ್ರಾನ್ಸ್ ಎರಡು ಬಿಲಿಯನ್ ಫ್ರಾಂಕ್ಗಳನ್ನು ಹೊಂದಿದೆ ರಷ್ಯಾ ದೇಶವು ಕಾಲರ ಮತ್ತು ಕ್ಷಾಮದ ವಿನಾಶದ ಪರಿಸ್ಥಿತಿ ಹೊರತಾಗಿಯೂ ಎರಡು ಬಿಲಿಯನ್ ನೂರ ಇಪ್ಪತ್ತೈದು ಮಿಲಿಯನ್ ಫ್ರಾಂಕ್ಗಳನ್ನು ಆಸ್ಟ್ರಿಯಾ ದೇಶವು ಏಳ್ನೂರ ಐವತ್ತು ಮಿಲಿಯನ್ ಇಟಲಿಯು ಎಲ್ಲಕ್ಕಿಂತ ಕಡಿಮೆ ಮೊತ್ತದ್ದು ಇನ್ನೂರ ಐವತ್ತು ಮಿಲಿಯನ್ ಫ್ರಾಂಕ್ಗಳಿಗೆ ಕಡಿಮೆ ಹೊಂದಿದೆ ಅಪಾರವಾದ ಈ ಹಣವು ನಿಷ್ಫಲವಾಗಿ ಬಿದ್ದಿದೆ ಯುದ್ಧದ ಸಂದರ್ಭದ ಹೊರತಾಗಿ ಅವರು ಈ ಹಣವನ್ನು ಮುಟ್ಟುವಂತಿಲ್ಲ ಮುಟ್ಟುವುದು ಸಾಧ್ಯವೂ ಇಲ್ಲ ಜರ್ಮನಿಯ ಚಕ್ರವರ್ತಿಯು ವಿಲಿಯಂ ಅವರು ಯುದ್ಧ ನಿಧಿಯು ಕೇವಲ ಒಂದು ಮಾರ್ಕನ್ನು ಮುಟ್ಟುವುದಕ್ಕಿಂತ ಹೆಚ್ಚಾಗಿ ಜರ್ಮನಿಯ ಹೆಸರನ್ನು ಆರ್ಥಿಕವಾಗಿ ಅಪಮಾನಪಡಿಸಿದಂತೆ ಎಂದು ಹೇಳಿದರು